ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗಣೇಶ ಚತುರ್ಥಿ. ಸೊ ಇವತ್ತಿಂದ ಇನ್ನು 5 ದಿನ ನಮ್ಮ ಏರಿಯಾದಲ್ಲಿ ಫುಲ್ಲು ಜನ, ಫುಲ್ ದೇವಸ್ಥಾನದಲ್ಲಿ ನಾವು ಕೂಡ ಸಕ್ಕತ್ತಾಗಿರುತ್ತೆ. ಸೊ ಪ್ರತಿಯೊಂದು ದಿನದ್ದು ವೀಡಿಯೋ ತೊಗೊಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತು ನಾಳೆ ಚೆನ್ನಾಗಿ ತೊಗೋಬೋದು. ಮಂಡೆ ಟ್ಯೂಸ್ಡೇ ಆಫೀಸ್ಗೆ ಹೋದಾಗ ಸಂಜೆ ಯಾವಾಗಾಗುತ್ತೆ ಅಷ್ಟನ್ನ ತೊಗೊಳ್ತೀನಿ. ಆ್ಯಂಡ್ ಹಾಗೆ ನಾಳೆ ಜೀ ಕನ್ನಡದಿಂದ ಕಾಮಿಡಿ ಕಿಲಾಡಿಗಳು ಅಂತ 4 ಜನ ಕರೆಸ್ತಿದ್ದಾರೆ. ಅಂದರೆ ಸಂಡೇಗೆ ಒಂದು ಪ್ರೋಗ್ರಾಮ್ ಮಾಡಿಸ್ತಾರೆ. ಪ್ರತಿ ವರ್ಷವೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ ಈ ಸಲ ಕಾಮಿಡಿ ಕಿಲಾಡಿಗಳಿದ್ರಿಂದ ಸೊ ಸ್ನಾನ ಮಾಡ್ಕೊಂಡು ಬಂದೆ. ನೈವೇದ್ಯಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕು. ಟೈಮ್ ನೋಡಿ, 5:46. ಸೊ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. 4:45 ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಪಟ ಪಟ ಅಂತ ಅಡುಗೆ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಇದ್ದಾಗ, ಅದರಲ್ಲೂ ಹಬ್ಬ ಇದ್ದಾಗ ಹಾಡು ಕೇಳ್ಕೊಂಡು ಅಡುಗೆ ಮಾಡೋದು, ಪೂಜೆ ಮಾಡೋದು ಏನೋ ಇನ್ನೊಂದಷ್ಟು ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಸೊ ನಾನು ಯಾವಾಗಲೂ ಹೀಗೆ ಅಡುಗೆ ಮಾಡೋವಾಗ ದೇವ್ರ ಹಾಡು ಕೇಳ್ತಾ ಇರ್ತೀನಿ, ಇಲ್ಲ ಪೂಜೆ ಅದು ಇದು ಅಂತ ಕಂಪಲ್ಸರಿ ಟಿವಿಲಿ ಹಾಕ್ಬಿಡ್ತೀನಿ. ಸೊ ಅಮ್ಮ ಕೂಡ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು. ಊರ್ಣ ಎಲ್ಲ ರೂಪೋಷ್ಟಕ್ಕೆ ಅವರು 12:30 ಮಲ್ಕೊಂಡ್ರು, ನಾನೊಂದು 11 ಗಂಟೆಗೆ ಮಲ್ಕೊಂಡೆ. ಸರಿ, ಅವ್ನು ಎಪಿಸೋದ್ ಬೇಡ ಅಂದ್ಬಿಟ್ಟು ನಾನೇ ಎದ್ದು ಸ್ನಾನ ಮಾಡಿ ಬೇಗ ಸೊ ನೈವೇದ್ಯಕ್ಕೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಅಮ್ಮ ಮನೆ ಕಸ ನೆಲ ಒರೆಸೋದಿದೆಲ್ಲ ಮಾಡ್ತಾರೆ. ನಾನು ನೈವೇದ್ಯಕ್ಕೆ ಏನ್ ಬೇಕು, ಕಡುಬು, ಪುಳಿಯೋಗರೆ ಏನೇನು ಅನ್ಕೊಂಡಿದೀನಲ್ಲ, ಸೊ ಅದಷ್ಟು ಮಾಡಿ ಮುಗಿಸ್ಬೇಕು. ಇನ್ನು ಅಷ್ಟೊತ್ತಿಗೆ ಲಸಿಕಾ ಕೂಡ ನೋಡಿ ಎಷ್ಟು ಬೇಗ ಎದ್ದು ಬಂದ್ಬಿಟ್ಟಿದ್ದಾಳೆ. 6:30 ಆಗಿರ್ಲಿಲ್ಲ ಇನ್ನೊಂದ್ಸತಿ, ಅಷ್ಟು ಬೇಗ ಎದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸೊ ನಾನು ಅವಳ ಪಕ್ಕ ಇಲ್ಲ ಅಂದ್ರೆ ಅಷ್ಟೇ ಮುಗೀತು, ಬೇಗನೆ ಬಂದ್ಬಿಡ್ತಾಳೆ. ಸೊ ಬನ್ನಿ, ಇವತ್ತು ಹಬ್ಬದ ವ್ಲಾಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫುಲ್ ವ್ಲಾಗ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಸಖತ್ ಇರುತ್ತೆ, ಸಖತ್ ಆಗಿ ಎಂಜಾಯ್ ಕೂಡ ಮಾಡ್ತೀರಾ. ಇವಾಗ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಕಾಳು ಕೂಡ ನೆನೆಸಿದ್ನೆಲ್ಲ ಬೇಯಿಸ್ಕೊಂಡಿದ್ದೀನಿ. ಸೊ ಏನೇನಪ್ಪ ಇವತ್ತು ಅಡುಗೆ ಅಂದರೆ, ಕಡುಬು, ಉಣ್ಣದ ಕಡುಬು ಗಣೇಶನಿಗೆ ಇಷ್ಟ ಅಲ್ವಾ. ಆಮೇಲೆ ಕಡಲೆ ಕಾಳಿಂದು ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ತೊಂಡೆಕಾಯಿದೆ, ಅದೊಂದು ಸ್ವಲ್ಪ ಪಲ್ಯ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ರೆಡಿ ಆಗ್ತಿದೆ, ಒಬ್ಬಟ್ಟು ಸಾಂಬಾರು. ನೆನೆ ಅಮ್ಮ ಕೂಡ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ರು, ಊರ್ಣ ಎಲ್ಲ ರುಬ್ಕೊಂಡು. ನಾನು ಸ್ವಲ್ಪ 10:30 ಮಲ್ಕೊಂಡ್ಬಿಟ್ಟಿದ್ದೆ, 11 ಗಂಟೆ ಆಗಿತ್ತು ನಾನು ಮಲ್ಕೋ ಅಷ್ಟೊತ್ತಿಗೆ. ಇನ್ನು ಅಮ್ಮ 12 ಗಂಟೆಗೆಲ್ಲ ಮಲ್ಕೊಂಡಿದ್ರು, ಹಾಗಾಗಿ ನಾನು ಎಬ್ಬಿಸ್ಲಿಲ್ಲ. ನಾನೇ ಬೇಗ ಸ್ನಾನ ಮಾಡಿದ್ರು ಅಂದರೆ ಸ್ವಲ್ಪ ಬೋನ ಮಾಡ್ತಾಯಿದ್ದೀನಿ. ಹಾಗೆ ಕೋಸಂಬರಿಗೆ ಹೆಸರು ಬೇಳೆ ನೆನೆಸಿದ್ದೀನಿ. ಇವಾಗ ಕಡಲೆ ಕಾಳಿನ ಪಲ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ನೈವೇದ್ಯಕ್ಕೆ ಒಂದು ಸ್ವಲ್ಪ ಕಡುಬು ಮಾಡ್ಕೊಡ್ತೀನಿ, ಆಮೇಲೆ ಅಮ್ಮ ಮಾಡ್ಕೊಡ್ತಾರೆ. ಒಂದು 4 ಮಾಡಿಕೊಟ್ರೆ ನೈವೇದ್ಯಕ್ಕೆ ಆಗುತ್ತೆ. ಆಮೇಲೆ ಕೋಸಂಬರಿ ಆಯಿತು, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ, ಒಂಚೂರು ರೈಸು ಸಾಂಬಾರಿಗೆ, ಹಾಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನಮ್ಮ ಮನೆ ಇವತ್ತು ಗಣೇಶ ಹಬ್ಬಕ್ಕೆ ಅಡುಗೆ. ಸೊ ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೀರೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಲಸಿಕಾಗಿ ಸ್ನಾನ ಮಾಡಿಸ್ಬಿಟ್ಟು ಸೀರೆ ವೇರ್ ಮಾಡೋಣ ಅಂತ. ಸೊ ಫ್ಯಾನ್ಸಿಗೆ ಯಾರಾದರೂ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಬೇಗ ಆಗುತ್ತೆ. ಸೊ ಬನ್ನಿ, ಹಬ್ಬ ಅದೇ ಸ್ಟಾರ್ಟ್ ಆಗಿದೆ. ಹಬ್ಬ ಅಂದ್ರೆ ಖುಷಿ ಅಲ್ವಾ ನಮಗೆ? ಲಕ್ಷ್ಮೀ ಹಬ್ಬ, ಗಣೇಶ ಹಬ್ಬ, ಗೌರಿ ಹಬ್ಬ, ಯಾವುದೇ ಒಂದು ನಮ್ಮ ಹಬ್ಬ ಅಂದ್ರೆ ಸಖತ್ ಖುಷಿ ಆಗುತ್ತೆ, ಸಖತ್ ಖುಷಿ ಕೊಡುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಹಬ್ಬ ಬಂತು ಅಂದ್ರೆ ಸಾಕು, ನಾನೇ ರಂಗೋಲಿ ಹಾಕ್ತೀನಿ. ನನ್ಗೆ ಎಷ್ಟು ಪರ್ಫೆಕ್ಟ್ ಅಂತ ಇಲ್ಲ, ಸೊ ನನ್ಗೆ ಹೇಗ್ ಬರುತ್ತೆ ಹಾಗ ಹಾಕ್ತೀನಿ. ಒಂದೊಂದ್ಸಲ ಮೊಬೈಲ್ ಅಲ್ಲಿ ನೋಡ್ಕೊಂಡು ಕಾಪಿ ಮಾಡಿ ಹಾಕ್ತೀನಿ, ಇಲ್ಲ ಅಂದ್ರೆ ಓನ್ ಆಗಿ ಏನಾದ್ರು ಹಾಕ್ತೀನಿ. ಇದು ಚುಕ್ಕಿ ರಂಗೋಲಿ, ಇದು 5 ರಿಂದ 1, 2, 3 ಚುಕ್ಕಿ ರಂಗೋಲಿ, 5 ರಿಂದ 3. ತುಂಬಾ ಚೆನ್ನಾಗಿತ್ತು ಅಂದ್ರೆ ಕಲರ್ ಚೆನ್ನಾಗಿ ಹಾಕ್ಬೋದು ಈ ತರ ದೊಡ್ಡದಾಗಿದ್ದಾಗ ಅಂದ್ಬಿಟ್ಟು ಈ ತರದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇನ್ನೇನು ನೈವೇದ್ಯ ಏನೇನಿದೆ ಎಲ್ಲಾನು ಮುಗಿಸ್ಬಿಟ್ಟ ನಾನು. 2 ಅವರ್ಸ್, 2.5 ಅವರ್ಸ್ ಆಯ್ತು, ಒಬ್ಳೆ ಪೂರಾ ಫುಲ್ ನಾನೇ ಮಾಡಿದ್ದು. ಏನೇನು ಹಬ್ಬದ್ದು ಊಟ ಏನಿದೆ ಫುಲ್ ಮಾಡ್ಬಿಟ್ಟು, ಸೊ ಇವಾಗ ಅಪ್ಪ ಇಬ್ರು ಕರ್ಕೊಂಡು ಹೋದ್ರು, ಬನ್ನಿ ಸ್ನಾನ ಮಾಡ್ಕೊಳ್ಳೋಣ, ಏನು ಸ್ನಾನ ಮಾಡಿಸ್ತೀನಿ ಅಂತ ಅಂದ್ರು. ಸೊ ಇನ್ನು ಹಬ್ಬ ಬಂದ್ರೆ ಅಪ್ಪನೇ ಸ್ನಾನ ಮಾಡಿಸ್ಬಿಡ್ತಾರೆ. ಅಮ್ಮ ಕೂಡ ಆಲ್ಮೋಸ್ಟ್ ಇನ್ನ ಮನೆ ಅದು ಇದು ಎಲ್ಲ ಕ್ಲೀನ್ ಮಾಡಿದ ಆಗೋಯ್ತು, ಫುಲ್ಲು ಸಗಣಿ ಎಲ್ಲ ಹಾಕೊಟ್ಟಿದ್ರು. ಸರಿ, ನಾನೇ ರಂಗೋಲಿ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಕೊನೆಗೆ ತೋರಿಸ್ತೀನಿ ಎಲ್ಲ ಕಲರಿಂಗ್ ಎಲ್ಲ ಆದ್ಮೇಲೆ ನಾನೇನು ಅಷ್ಟು ಬ್ಯೂಟಿಫುಲ್ ಆಗಿ ರಂಗೋಲಿ ಬಿಡಿಸ್ತೀನಿ ಅಂತ ಇದ್ದೀನಿ. ನನಗೆ ಎಷ್ಟು ಬರುತ್ತೆ ಅಷ್ಟು ಬಿಡಿಸ್ತಾ ಇದ್ದೀನಿ ನಾನು. ತುಂಬಾನೇ ಕಲರ್ ಹಾಕ್ದಾಗ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಕಲರ್ ಫುಲ್ 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 ಆದ್ಮೇಲೆ ಫುಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ತರ ರಂಗೋಲಿ ಫುಲ್ಲು ಹೇಗಿದೆ ಸಿಂಪಲ್ ಆಗಿ ಹಾಕ್ಬಿಟ್ಟು ಒಂಚೂರು ಕಲರ್ ಹಾಕಿದೀನಿ ಅಲ್ಲಲ್ಲಿ ಅಷ್ಟೇ, ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ಲಿ ಅಂತ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವಾಗ ಹೋಗಿ ನಾನು ಕೂಡ ರೆಡಿ ಆಗಿ ಬರ್ಬೇಕು.
ಈ ತರ ರೆಡಿ ಆಗಿದ್ದೀನಿ ನಾನು. ಇದು ತುಂಬಾ ಹಳೆ ಸೀರೆನೇ, ಹೊಸ ಸೀರೆನಲ್ಲ. ಒಂಚೂರು ನೆಕ್ಲೆಸ್ ಹಾಕೋಬೇಕು, ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. 10:30 ಟೈಮ್ ಚೆನ್ನಾಗಿದೆ, ಇವಾಗ ರಾಹುಕಾಲ ಇದೆಯಲ್ಲ, 9:00 to 10:30. ಸೊ ಇದು ರೆಡಿಮೇಡ್ ಬ್ಲೌಸು, ಇದ್ರದ್ದು ಬ್ಲೌಸ್ ತುಂಬಾ ಟೈಟ್ ಆಗಿಬಿಟ್ಟಿತ್ತು. ಸೊ ಇದು ರೆಡಿಮೇಡ್ ಬ್ಲೌಸು, ಮ್ಯಾಚ್ ಆಗುತ್ತೆ ಬಾರ್ಡರ್ಗು ಇದಕ್ಕೂ. ಎಲ್ಲ ಹಾಕ್ಕೊಂಡಿದ್ದೀನಿ, ಒಂಚೂರು ಒಂದು ಶಾರ್ಟ್ ನೆಕ್ಲೆಸ್ ಹಾಕೋಬೇಕು, ಇಲ್ಲ ಬೋಡ ಬೋಡ ಅಂತ ಅನಿಸುತ್ತೆ. ಸೊ ಆಲ್ ಸೆಟ್, ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ, 10:30 ಆಗಿದ ತಕ್ಷಣ ದೀಪ ಹಚ್ಚೋದು, ದೇವ್ರನ್ನೆಲ್ಲ ಕೂರಿಸ್ಬಿಟ್ಟು ಬಾಳೆಲೆ ಮೇಲೆ ಹಾಕೋದು. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಹಬ್ಬದ ಊಟ ಮಾಡೋದು. ಸೊ ಹೇಗೆ ಕಾಣಿಸ್ತಿದ್ದೀನಿ ಹೇಳಿ, ಫುಲ್ ಔಟ್ಫಿಟ್ ತೋರಿಸ್ತೀನಿ. ಕಾಣಿಸ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತು ಇನ್ನೊಂದು ಏನಂದ್ರೆ ಸ್ಪೆಷಲು, ಲಶಿಕಾ ಕೂಡ ಪಂಚ ಹಾಕೊಂಡಿದ್ದಾಳೆ, ಅವ್ರ ಅಣ್ಣ ಪಂಚ ಹಾಕೊಂಡಿದ್ದಾಳೆ ಅಂತ. ಲಶಿಕಾ ಕೂಡ ಹಾಕೊಂಡಿದ್ದಾಳೆ, ಬಾರೇ ಲಂಗ ಇದು ರೇಷ್ಮೆ ಲಂಗ ಹಾಕ್ತೀನಿ ಅಂದ್ರೂ ಹಾಕಿಸ್ಕೋತಾ ಇಲ್ಲ. ಸರಿ ಸಂಜೆ ಹಾಕೋಣ, ಅವಳ್ದು ಯಾಕೆ ಗಣೇಶ, ಅವಳು ಚಿಕ್ಕು ಗಣೇಶ ಅಂತ ಅವಳು ಪಂಚೆ ಹಾಕಿದ್ದೀನಿ. ಏನೇನೋ ಹಾಕೊಂಡಿದ್ದಾಳೆ, ಅವ್ರ ಅಣ್ಣನ ಜುಬ್ಬ, ಮೊದಲು ಶರ್ಟ್ ಎಲ್ಲ ಹಾಕಿದ್ದೆ ಅವಳು, ಆಮೇಲೆ ಜುಬ್ಬ ಹಾಕೊಂಡಿದ್ದಾಳೆ. ಸೊ ಬನ್ನಿ ಅವ್ರದ್ದು ಕೂಡ ಔಟ್ಫಿಟ್ ತೋರಿಸ್ತೀನಿ ನಾನು ಆಮೇಲೆ ರೆಡಿ ಮಾಡಿಬಿಟ್ಟು ಪೂಜೆಗೆ. ಮನೇಲಿ ಇದೇ ಇತ್ತು ಅವೈಲಬಲ್ಲು, ಇನ್ನೆಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ವಿ ಮೊನ್ನೆ. ಲಕ್ಷ್ಮಿ ಒಬ್ಬದ್ದೇ ಹಾಕ್ಕೊಂಡೆ ಸದ್ಯಕ್ಕೆ, ಸುಮ್ಮನೆ ಬೋರ್ಡ್ ಇರೋದು ಬೇಡ ಅಂತ. ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು, ಬೇಗ ಬೇಗ ಮನೆ ಸ್ಟಾರ್ಟ್ ಮಾಡಿ. ಇನ್ನು ಟೈಮ್ ಇತ್ತು 9:00 to 10:30 ಚೆನ್ನಾಗಿರ್ಲಿಲ್ಲ ಟೈಮು, 10:30 ಮೇಲೆ ಚೆನ್ನಾಗಿತ್ತು. 9:00 ಒಳಗೆ ಮಾಡಬೇಕು ಅಂತ ಅನ್ಕೊಂಡ್ವಿ, ಬಟ್ ಆಗಲಿಲ್ಲ. ಅದು ಇದು ಕೆಲಸ ಅಂತ ಇದ್ವಿ. ಸರಿ, ಅಮ್ಮ ಊರ್ಣ ಇದು ಇತ್ತಲ್ಲ, ಕಡುಬು ಎಲ್ಲ ಮಾಡಿಬಿಟ್ರು, ಸ್ನಾನ ಮಾಡಿಬಿಟ್ಟು ಅವರಲ್ಲಿ ಮಾಡ್ತಾ ಇದ್ರು. ನಾನಿಲ್ಲಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಗಣೇಶನ ಕೂರಿಸಿ ಗೌರಿನ ಕೂರಿಸ್ಬಿಟ್ಟು. ಸೊ ಅದಾದ್ಮೇಲೆ 10:30 ಮೇಲೆ ಟೈಮ್ ಚೆನ್ನಾಗಿದೆ, ಅವಾಗ ಪೂಜೆ ಮಾಡೋಣ. ಅಷ್ಟೊಳಗೆ ಎಲ್ಲಾನು ಕ್ಲೀನ್ ಆಗಿ ಡೆಕೋರೇಟ್ ಮಾಡ್ಕೊಡೋಣ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇಲ್ಲಿ ಗಣೇಶಗೆ ನೀರೆಲ್ಲ ಹಾಕಿ ತೊಳೆದು ಎಲ್ಲ ಮಾಡಂಗಿಲ್ಲ, ಸುಮ್ಮನೆ ನೀರೆಲ್ಲ ಚುಮುಕಿಸ್ಬಿಟ್ಟು ಕುಂಕುಮ ಅರಿಶಿನ ವಿಭೂತಿ ಎಲ್ಲ ಇಡ್ತಾ ಇದ್ದೆ. ನೋಡಿ ಲಶಿಕಾ ಔಟ್ಫಿಟ್ ನೋಡಿ ಹೇಗಿದೆ, ಅವಳು ಒಳ್ಳೆ ಹುಡುಗನ ತರ ಕಾಣಿಸ್ತಿದ್ದಾಳೆ. ಅವಳದೇ ಶರ್ಟ್ ಅದು ಬ್ಲ್ಯಾಕ್ ಕಲರ್, ಬಟ್ ಪಂಚೆ ಮಾತ್ರ ಪ್ರಕುಲ್ದು. ಪ್ರಕುಲ್ ಒಂದು 2-3 ಇಯರ್ಸ್ ಬ್ಯಾಕ್ ತಗೊಂಡಿರೋದು, ಅದು ಇವಾಗ ಕರೆಕ್ಟ್ ಆಗಿ ಆಗ್ತಿದೆ. ನನ್ಗೆ ಅದೇ ಹೇಳ್ತಾ ಇದ್ದೆ ಪ್ರಕುಲ್ಗೆ, ನೋಡು ನಿನ್ ತಮ್ಮ ಹೇಗೆ ರೆಡಿ ಆಗಿದ್ದಾನೆ ಅಂತ. ಇಬ್ರು ಒಳ್ಳೆ ಅಣ್ಣ ತಮ್ಮ ತರ ಕಾಣಿಸ್ತಾ ಇದ್ರು. ಸರಿ, ಸಂಜೆ ಆದ್ರೂ ಏನಾದ್ರು ಬೇರೆ ಫ್ರಾಕ್ ಇಲ್ಲ ರೇಷ್ಮೆ ಲಂಗ ಹಾಕೋಣ ಅಂದ್ಬಿಟ್ಟು, ಸರಿ ಅವಳ ಖುಷಿ ಯಾಕೆ ಬೇಡ ಅನ್ನೋದು ಅಂದ್ಬಿಟ್ಟು, ಸರಿ ಅವಳೇ ಪುಟ್ಟು ಗಣೇಶ ಅಂದ್ಬಿಟ್ಟು ಪಂಚೆನ ಹಾಕಿದ್ದೆ. ತುಂಬಾ ಚೆನ್ನಾಗಿ ಒಳ್ಳೆ ಹುಡುಗನ ತರಾನೆ ಕಾಣಿಸ್ತಿದ್ದಾಳೆ ಲಶಿಕಾ ಅಂತೂ. ಇನ್ನು ಕುಂಕುಮ ಎಲ್ಲ ಇಟ್ಟಿದ್ದಾಯ್ತು, ಇನ್ನು ಬಾಳೆಲೆ ಮೇಲೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಗೌರಿ ಗಣೇಶನ ಕೂರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲೀನ್ ಆಗಿ ನಮ್ದೇ ಹೂವು ತುಂಬಾನೇ ಬಿಡುತ್ತೆ, ಅದೇ ಬೇಜಾನ್ ಆಗೋಯ್ತು ಡೆಕೋರೇಟ್ ಮಾಡಕ್ಕೆ. ಇನ್ನೊಂದು ಸ್ವಲ್ಪ ಮಾತ್ರ ನಾವು ಕೊಂಡ್ಕೊಂಡಿದ್ವಿ ಕಟ್ಟಿರೋ ಹೂವು ಮಾತ್ರ. ಆ ದಾಸವಾಳ ನೋಡಿ, ಯೆಲ್ಲೋ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಅರಳಿದೆ. ಅಂಡ್ ಕೆಳಗಡೆ ಫುಲ್ ಈ ತರ ಹೂವು ಇಟ್ಟಾಗ ಅಲ್ಲಿ ಸ್ಟೆಪ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಅಂಡ್ ಫುಲ್ ಇದು ರೆಡಿ ಆದ್ಮೇಲೆ ತೋರಿಸ್ತೀನಿ. ಅಂಡ್ ಇದು ಬಂದು ನೈವೇದ್ಯಕ್ಕೆಲ್ಲ ಇಡ್ತಾ ಇದ್ದೀನಿ, ನಾನು ಏನೇನು ಮಾಡಿದ್ದೀನಿ ಹಬ್ಬದ ಊಟ. ಸೊ 2 ಎಲೆ ಇಟ್ಬಿಟ್ಟು, ಸೊ 2 ಎಡೆ ಇಡ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಮಧ್ಯಾಹ್ನ ಇದನ್ನ ತಿನ್ಬೇಕಾಗುತ್ತೆ, ಇಲ್ಲ ಆಗಿಲ್ಲ ಅಂದ್ರೆ ಸೊ ಹಸುಗೆ ಹಾಕ್ಬಹುದು. ಸೊ ನಾವು ತಿಂತೀವಿ ನಾವೇ, ನಮ್ಗೆ ಇನ್ ಕೇಸ್ ನಾವೆಲ್ಲಾದ್ರೂ ಹೋಗ್ತಿದೀವಿ ಆಚೆ ಅಂದ್ರೆ ಹಸುಗೆ ಕೊಟ್ಬಿಟ್ಟು ಹೋಗ್ತೀವಿ, ಇಲ್ಲಾಂದ್ರೆ ನಾವೇ ತಿನ್ಬಿಡ್ತೀವಿ. ಸೊ ಪ್ರತಿಯೊಂದು ನಾನು ಏನೇನು ಮಾಡಿದ್ದೀನಿ ಎಲ್ಲಾನು ಕೂಡ ಇಡ್ತಾ ಇದ್ದೀನಿ. ಅಂಡ್ ಹೂವು ಎಲ್ಲ ಇಟ್ಟದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಲ್ವಾ, ಅದನ್ನ ನೋಡೋಕೆ ಒಂಥರ ಖುಷಿ. ದೇವ್ರ ಮನೆ ಹಬ್ಬದಲ್ಲಿ ಫುಲ್ ಅಲಂಕಾರ ಎಲ್ಲ ಮಾಡಿರ್ತೀವಲ್ಲ, ಅದನ್ನ ನೋಡೋದೇ ಒಂಥರ ಖುಷಿಯಾಗಿರುತ್ತೆ. ಸೊ ಗಣೇಶ ಹಬ್ಬ ಚೆನ್ನಾಗೇ ಇರುತ್ತೆ, ಏನಕ್ಕಂದ್ರೆ ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ.
ಸೊ ಮೆರವಣಿಗೆ ಮಾಡೋದು, ನೀರಿಗೆ ಬಿಡೋದು, ಹಬ್ಬ ಮಾಡೋದು, ಪ್ರತಿಯೊಂದು ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊ 10:30 ಕೂಡ ಆಯ್ತು, ಅದ್ರ ಮೇಲೆ ಟೈಮ್ ಚೆನ್ನಾಗಿದೆ. ಇನ್ನ ದೀಪ ಹಚ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು. ಸೊ ಮೊದಲು ನಾನು ಪೂಜೆ ಮಾಡಿಬಿಟ್ಟು ಕೊಡ್ತೀನಿ ಅಂದ್ರೆ ಪ್ರಕುಲ್ಗೆ. ಆಮೇಲೆ ಗಣೇಶ ಹಬ್ಬದ ದಿನ ಮೇನ್ ಏನಂದ್ರೆ ಗಂಡ್ ಮಕ್ಳು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ನಾನು ಪೂಜೆ ಮಾಡ್ಬಿಟ್ಟು ಆಮೇಲೆ ಅಪ್ಪ ಅಮ್ಮ ಸಾರಿ ಅಪ್ಪ ಮತ್ತೆ ಪ್ರಕುಲ್ ಪೂಜೆ ಮಾಡ್ತಾರೆ. ಅಮ್ಮ ರೆಡಿ ಆಗ್ತಾ ಇದ್ರು ಸೀರೆ ಉಟ್ಕೊಂಡು. ಸರಿ, ಮತ್ತೆ ತುಂಬಾ ಇವ್ರು ಬೇರೆ ಹೊಟ್ಟೆ ಹಸು ಬೇರೆ ಆಗ್ಬಿಟ್ಟಿತ್ತು ಮಕ್ಳಿಗೆ, 10:30 ವರೆಗೂ ತಡ್ಕೊಳ್ಳಲ್ಲ ಹಬ್ಬದ ದಿನ, ಎಸ್ಪೆಷಲಿ ಬೇಗ ಎದ್ದೋಳ್ತಾರೆ. ಹಂಗಾಗಿ ಸರಿ ಪೂಜೆ ಮುಗಿಸೋಣ, ಸೊ ಬೇಗ ತಿಂದ್ಬಿಡ್ಬಹುದು ಹೊಟ್ಟೆ ಹಸು, ತಡ್ಕೊಳ್ಳಲ್ಲ ಮಕ್ಕಳು ಅಂತ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಲಶಿಕೋ ನೋಡಿ ಪಂಚೆನ ಫೋಲ್ಡ್ ಮಾಡ್ಕೊಂಡು ಒಳ್ಳೆ ಹೆಂಗ್ ಕಾಣಿಸ್ತಾಳೆ ಹುಡುಗರ್ ತರಾನೇ ಅಂತ ಅನ್ಸ್ತಾ ಇತ್ತು ನನ್ಗೆ. ಇಬ್ರು ಗಂಡ್ ಮಕ್ಳು ಅಂತ ಅನ್ಸ್ತಾ ಇತ್ತು, ಬಟ್ ನನಗೆ ಒಬ್ರು ಹಂಗೆ ಒಬ್ರು ಹಿಂಗೆ, ಅಂದ್ರೆ ಗರ್ಲ್ ಬಾಯ್ ಇಬ್ರು ಇರ್ಬೇಕು ಅನ್ನೋದು ನನಗೆ ಆಸೆ. ಸೊ ಪೂಜೆ ಕೂಡ ಮುಗೀತು. ಅಂಡ್ ಅಪ್ಪ ಕಾಯಿ ಹೊಡೆದು ಮಹಾಮಂಗಳಾರತಿ ಕೊಡ್ತಾರೆ. ಸೊ ಪ್ರತಿ ಸಲನು ತೆಂಗಿನಕಾಯಿ ಒಡೆಯೋದು ಪ್ರಕುಲ್ ಡ್ಯೂಟಿನೇ. ಸೊ ನಾನು ಇವಾಗ ಒಂದ್ ಸ್ವಲ್ಪ ತೆಂಗಿನಕಾಯಿಗೆ ಅದನ್ನು ಕೂಡ ದೇವರಿಗೆ ಪೂಜೆ ಮಾಡಿಬಿಟ್ಟು ಸೊ ಅಲ್ಲಿ ಇಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇಲ್ಲಿ ಇವಾಗ ಪ್ರಕುಲ್ ಮತ್ತೆ ಅಪ್ಪ ಲಶಿಕ ಎಲ್ಲರೂ ಕೂಡ ಪೂಜೆ ಮಾಡ್ತಿದ್ದಾರೆ. ಅಂಡ್ ತುಂಬಾ ಹೊಟ್ಟೆ ಹಸು ಬೇರೆ ಆಗ್ಬಿಟ್ಟಿತ್ತು. ಸರಿ, ಫಸ್ಟ್ ಇದು ಊಟ ಮಾಡಿಬಿಟ್ಟು ಹೋಗೋಣ ದೇವಸ್ಥಾನದ ಹತ್ರ ಅನ್ಕೊಂಡ್ವಿ. ಅಲ್ಲೂ ಕೂಡ 10:30 ಮೇಲೇನೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು. ಸೊ ಹಂಗಾಗಿ ಇನ್ನು ತೀರಾ ಅಲ್ಲಿ ಹೋಗ್ಬಿಟ್ರೆ ಬರಕ್ಕಾಗಲ್ಲ. ಸೊ ಒಟ್ಟಿಗೆ ಡ್ರಾಯಿಂಗ್ ಇದೆ ಪ್ರಕುಲ್ಗೆ, ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ಸೊ ಹಂಗಾಗಿ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಡ, ಹಂಗೆ ದೇವ್ರನ್ನ ನೋಡ್ದಂಗು ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಊಟ ಮಾಡ್ತಾ ಇದ್ವಿ. ಅಂಡ್ ಹೇಗಿದೆ ಡೆಕೋರೇಷನು ಅಂತ ಎಲ್ಲಾನು ಹೇಳಿ. ಅಂಡ್ ಆಗ್ಲೇ ಹಾಗೆ ಬಾಗ್ನ ಕೊಡೋದಿಕ್ಕೂ ಕೂಡ ನಾನೇ ಇಟ್ಟೆ. ಪಾಪ ಅಮ್ಮಂಗೂ ಫುಲ್ ಕೆಲ್ಸ ಆಗ್ಬಿಟ್ಟಿತ್ತು ಅದು ಇದು ಕ್ಲೀನ್ ಮಾಡೋದು ಅಂತ. ಸರಿ, ನಾನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಅಮ್ಮ ಆಮೇಲೆ ನನ್ಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಾಗ್ನ ಕೂಡ ಕೊಡ್ತಾರೆ. ಸೊ ಗಣೇಶ ಗೌರಿ ಹಬ್ಬದ ದಿನ ನಿಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತಾನು ಕೇಳ್ಕೊತೀನಿ. ಹಾಗೆ ನನ್ನ ಚಾನೆಲ್ಗೂ ಕೂಡ ನೀವು ಹೀಗೆ ಸಪೋರ್ಟ್ ಮಾಡಿ, ಇನ್ನು ಹೆಚ್ಚಾಗಿ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ಅಂತ ನಾನು ಕೂಡ ನಿಮ್ಮಲ್ಲಿ ರಿಕ್ವೆಸ್ಟ್ ನ ಮಾಡ್ಕೋತೀನಿ. ಅಂಡ್ ಹಾಗೆ ಲಶಿಕ ನೋಡಿ ದೇವ್ರ ಹಾಡನ್ನ ಹಾಕಿದೆ ಟಿವಿಲಿ, ಅದನ್ನ ಕೇಳಿಸ್ಕೊಂಡು ಪಂಚೆ ಉಡ್ಕೊಂಡು ಫುಲ್ಲು ಭರತನಾಟ್ಯ ಕಥಕ್ಕಲಿ ಎಲ್ಲ ಅವ್ಳಿಗೆ ಹೆಂಗ್ ಬೇಕೋ ಹಂಗ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಸಖತ್ತಾಗಿ, ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಬಟ್ ಗಣೇಶ ಹಬ್ಬದ ದಿನ ಅಂದ್ರೆ ಗಣೇಶ ದೇವಸ್ಥಾನದ ಹತ್ರ ಸ್ಟೇಜ್ ಮೇಲೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಸೊ ಇಲ್ಲಿ ಮಾತ್ರ ಸೂಪರ್ ಆಗಿ ಮಾಡ್ತಾಳೆ ಮನೇಲಿ ಮಾತ್ರ. ಇನ್ನು ಅಮ್ಮ ಕೂಡ ರೆಡಿ ಆಗಿ ಬಂದು ಅಮ್ಮ ಕೂಡ ಒಂದು ಊದ್ಗಡ್ಡಿ ಹಚ್ಬಿಟ್ಟು ಆರತಿ ಮಾಡ್ತಿದ್ದಾರೆ. ಸೊ ಆ ದೇವ್ರ ಮನೆ ನೋಡ್ತಾ ಇದ್ರೆ ಹಂಗೆ ಕುತ್ಕೊಂಡು ನೋಡೋಣ ಅಂತ ಅನ್ಸುತ್ತೆ. ಅಷ್ಟು ಕಲರ್ಫುಲ್ ಆಗಿದೆ, ಸಖತ್ತಾಗಿದೆ ನೋಡೋದಿಕ್ ಮಾತ್ರ. ಆ ಹೂವ ಕಲರ್ ಕಲರ್ ಎಲ್ಲಾನು ಇಟ್ಟಿದ್ದಕ್ಕೆ, ಮತ್ತೆ ಗೌರಿ ಗಣೇಶ ಹೆಚ್ಚಾಗಿ ಅದು ತುಂಬಾ ಎದ್ದು ಕಾಣಿಸ್ತಿದೆ, ಎದ್ ಬರಂಗೆ ಇದೆ ದೇವ್ರು ಅನ್ನೋ ತರಾನೇ ಕಾಣಿಸ್ತಿದೆ. ಸೊ ಅಮ್ಮ ಪೂಜೆ ಮಾಡಿಬಿಟ್ಟು ನನ್ಗೆ ಬಾಗ್ನ ಕೊಡ್ತಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ಲ ಗೌರಿ ಮತ್ತೆ ಗಣೇಶ ಆ ಹೂವಿನ ಮಧ್ಯದಲ್ಲಿ. ಇನ್ನು ಗೌರಿ ಹಬ್ಬದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ, ಸೊ ಬಾಗಿನ ಕೊಟ್ಟೆ ಕೊಡ್ತಾರೆ. ಏನಕ್ಕಂದ್ರೆ ಗೌರಿ ಹಬ್ಬ ಕೂಡ ನಮ್ಮ ಹಿಂದೂ ಫೆಸ್ಟಿವಲ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಗೌರಿ ಮೂರ್ತಿನ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಮನೆಗೆ. ಹಾಗೆ ಮದ್ವೆ ಆಗಿರೋರ್ಗೆ ಬಾಗಿನ ಕೂಡ ಕೊಡೋದು ಒಂದು ಕುಟುಂಬದ ಒಳ್ಳೆ ಸಂಕೇತ ಅಂತ ಹೇಳ್ತಾರೆ. ಅಂದ್ರೆ ಒಂದು ತಾಯಿ ಮನೆಯಿಂದ ತನ್ನ ಮಗಳಿಗೆ ಒಂದು ಅಮೂಲ್ಯ ಕೊಡುಗೆ ಅಂತಾನೆ ಹೇಳ್ಬೋದು ಈ ಬಾಗಿನ. ಅದೇ ಅಲ್ವಾ ಹೆಣ್ಮಕ್ಳಿಗೆ ಬೇಕಾಗಿರೋದು. ಸೊ ಇದನ್ನ ಮೊದಲು ಗೌರಿ ದೇವಿಗೆ ನೈವೇದ್ಯವಾಗಿ ಒಂದು ಬಾಗ್ನ ಇಡ್ತಾರೆ, ಆಮೇಲೆ ಬಾಗ್ನ ಕೊಟ್ಟು ಆಶೀರ್ವಾದ ಕೂಡ ಮಾಡ್ತಾರೆ ಅರಿಶಿನ ಕುಂಕುಮ ಕೊಟ್ಟು. ಇನ್ನು ಬಾಗಿನದಲ್ಲಿ ಸೀರೆ ಕುಂಕುಮ ಅರಿಶಿನ ಬಳೆ ಎಲೆ ಅಡಿಕೆ ಹಣ್ಣು ಹೂವು ಎಲ್ಲಾನು ಕೂಡ ಇಟ್ಟಿರ್ತಾರೆ. ಇನ್ನು ಅರಿಶಿನ ಕುಂಕುಮ ಏನಂದ್ರೆ ಅರಿಶಿನ ಗೌರಿ ದೇವತೆ ಅಂತ ಪ್ರತಿನಿಧಿಸುತ್ತೆ ಅದು, ಹಾಗೆ ಕುಂಕುಮ ಲಕ್ಷ್ಮೀ ದೇವತೆ ಅಂತ ಹೇಳ್ತಾರೆ. ಸೊ ಹೀಗೆ ಸಿಂಧೂರ ಸರಸ್ವತಿ ಅಂತ ಹೇಳ್ತಾರೆ. ಸೊ ಮೂರು ದೇವತೆಗಳ ಅರ್ಥ ಇದರಲ್ಲಿ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಬಾಗಿನ ಒಂದು ಒಳ್ಳೆ ಸಂಕೇತ, ಆ ತಾಯಿ ಮನೆಯಿಂದ ಮಗಳಿಗೆ ಸಿಗೋದು ಒಂದು
ಒಂದು ಬಹುಮುಖ್ಯ ಒಳ್ಳೆ ಸಂಕೇತ ಅಂತಾನೆ ಹೇಳ್ಬೋದು. ಇನ್ನು ಪ್ರತಿ ಹಬ್ಬದಲ್ಲೂ ಕೂಡ ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮನ ಆಶೀರ್ವಾದನ ತಗೋತೀವಿ, ಕಾಲ್ಗೆ ನಮಸ್ಕಾರ ಮಾಡಿಕೊಂಡು. ಇನ್ನು ಆ ಕಡೆ ಪ್ರಕುಲ್ ಲಸಿಕಾ ಕೂಡ ನಮಸ್ಕಾರ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಫುಲ್ ಅಡ್ಡ ಬಿದ್ಬಿಟ್ಟು. ಸೊ ಹೆಣ್ಮಕ್ಳು ಅಡ್ಡ ಬೀಳ್ಬಾರ್ದು ಅಂತ ಹೇಳ್ತಾರೆ. ಓಕೆ, ಲಸಿಕಾ ಇನ್ನು ಚಿಕ್ಕೋಳಲ್ವಾ, ಏನಾಗಲ್ಲ. ಹೋಗ್ತಾ ಹೋಗ್ತಾ ಅವಳು ಕೂಡ ಕಲಿತಾಳೆ. ನೋಡಿ, ನಮ್ಮ ಹಬ್ಬದ ಊಟ ಇಷ್ಟೆಲ್ಲ ಮಾಡಿದೆ, ಇದ್ರ ಜೊತೆಗೆ ಅನ್ನ ಮತ್ತೆ ಒಬ್ಬಟ್ಟಿನ ಸಾಂಬಾರ್ ಕೂಡ ಇತ್ತು, ಅದು ಕೊನೆಗೆ ಪ್ಯಾಟಿಂಗ್ ಮಾಡೋದು. ಸೊ ಊಟ ಎಲ್ಲ ಆದ್ಮೇಲೆ ಗಣೇಶ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸುತ್ತಮುತ್ತಲು ಮತ್ತೆ ಮುಂದೆ ಎಲ್ಲಾನು, ನನಗೆ ತುಂಬಾನೇ ಇಷ್ಟ ಆಯ್ತು. ಗಣೇಶ ಮೂರ್ತಿ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ, ಮುದ್ದಾಗಿ ಕಾಣಿಸ್ತಿದೆ. ಹೂವಿನ ಹಾರ ಆಗಿರ್ಬೋದು, ಆ ಹೂವ ಡೆಕೋರೇಷನ್, ಮಧ್ಯದೊಳಗೆ ಗಣೇಶನ ನೋಡ್ತಾ ಇದ್ರೆ ಒಂಥರ ಕಣ್ ತುಂಬಿ ಒಂಥರ ಏನೋ ಒಂಥರ ಸಖತ್ತಾಗಿ ಕಾಣಿಸ್ತಿದೆ, ಕಲರ್ ಕಲರ್ಫುಲ್ ಆಗಿ. ಅಂಡ್ ಹಾಗೆ ನಾವು ಒಬ್ಬೊಬ್ಬರೇ ವಿಡಿಯೋಸು ಫೋಟೋಸು ಎಲ್ಲ ತೆಕ್ಕೊಳ್ತಾ ಇದ್ವಿ ಅಲ್ಲಿ ಹೋಗಿ ಗಣೇಶ ಪಕ್ಕ ನಿಂತ್ಕೊಂಡು. ಅಂಡ್ ಇವರೆಲ್ಲ ನಮ್ಮ ಏರಿಯಾ ಅಂಕಲ್ದಿರೋ. ಸೊ ಪ್ರತಿಯೊಬ್ರು ಯಾರ್ಯಾರು ಎಲ್ಲಾನು ತೋರ್ಸಕ್ಕಾಗಲ್ಲ, ಕೆಲವ್ರು ಯಾರು ವಿಡಿಯೋ ಫ್ರೇಮ್ ಅಲ್ಲಿ ಕಾಣಿಸ್ತಾರೆ ಅವ್ರ ಮಾತ್ರನೇ ಶೂಟ್ ಮಾಡಿಬಿಟ್ಟು ವಿಡಿಯೋನ ಹಾಕಿದ್ದೀನಿ. ಸೊ ಇದಾದ್ಮೇಲೆ ನಮ್ಮ ಫ್ಯಾಮಿಲಿದು ಒಂದು ವಿಡಿಯೋ ಮತ್ತೆ ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ. ಇನ್ನು ಪ್ರಕುಲ್ ಡ್ರಾಯಿಂಗ್ ಅಂತ ಬಂದಲ್ಲ, ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟ. ಸರಿ, ಪಂಚೆ ಶರ್ಟು ಎಲ್ಲ ಚೆನ್ನಾಗಿರಲ್ಲ, ಕಂಫರ್ಟಬಲ್ ಆಗಿರಲ್ಲ ಅಂದ್ಬಿಟ್ಟು. ಇನ್ನು ಇನ್ನೊಂದು ಹೇಳಬೇಕು ಅಂದ್ರೆ, ಲಸಿಕಾ ಕೂಡ ಡ್ರಾಯಿಂಗ್ ಮಾಡ್ತಿದ್ದಾಳೆ, ಜಸ್ಟ್ ಸ್ಕ್ರಿಬಲಿಂಗ್ ಅಷ್ಟೆ. ಅವಳಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಬಟ್ ಹೋಗ್ಲಿ, ಮಕ್ಳ ಜೊತೆನೂ ಅವಳು ಬರೀಲಿ ಅನ್ನೋದು ಒಂದು ಇಷ್ಟೆ. ಅವಳಿಗೂ ಆಸೆ ಇರುತ್ತಲ್ಲ ಏನಾದರೂ ಮಾಡಬೇಕು ಅಂತ. ಸರಿ, ಸ್ಕ್ರಿಬಲ್ ಮಾಡಲಿ ಅಂತ ನಾನು ಕೂಡ ಬಿಟ್ಟೆ ನಾನು. ಅಂಡ್ ನಮ್ಮ ಏರಿಯಾ ಗಣೇಶ, ನಮ್ಮ ಪ್ರಶಾಂತ್ ನಗರ, ದೇವರಾಯಪಟ್ಟಣ. ನಮ್ಮ ದೇವರಾಯಪಟ್ಟಣ ಅಂದರೆ ಒಂದು ಸ್ವಲ್ಪ ಒಳಗಡೆ ಹೋಗುತ್ತೆ, ನಮ್ಮದು ನ್ಯೂ ಎಕ್ಸ್ಟೆನ್ಷನ್ ಪ್ರಶಾಂತ್ ನಗರ. ಸೊ ನಮ್ಮ ಏರಿಯಾ ಗಣೇಶ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದು ದೇವಸ್ಥಾನದಲ್ಲಿ ಗರ್ಭಗುಡಿಲಿ ಇರುವಂಥದ್ದು ಗಣೇಶ. ಅಂಡ್ ಹಾಗೆ ಅಲ್ಲೇ ಗೌರಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು, ಬಟ್ ನಾವು ದೇವಸ್ಥಾನಕ್ಕೆ ಅವತ್ತು ಗೌರಿ ಹಬ್ಬದ ದಿನ ಹೋಗೋದಿಕ್ಕಾಗ್ಲಿಲ್ಲ. ಸೊ ಇದು ಕೂಡ ಅಷ್ಟೇ, ಗೌರಿ ಹಬ್ಬದ ಸೀರೆ ಎಲ್ಲ ಚೆನ್ನಾಗಿತ್ತು. ಗೌರಿ ದೇವಿ ಕೂಡ ಅಷ್ಟೇ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಎಲ್ಲಾ ದೇವರು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಿರ್ತಾರೆ ಈ ಎಲ್ಲ ಅಲಂಕಾರ ಮಾಡಿದಾಗ. ನೋಡಿ, ನಮ್ಮ ಏರಿಯಾ ದೇವಸ್ಥಾನ, ಗಣೇಶ ದೇವಸ್ಥಾನ ಇದು. ಅಂಡ್ ನಮ್ಮಪ್ಪ ಕೂಡ ಮೊದಲು ಈ ದೇವಸ್ಥಾನ ಶುರು ಮಾಡಿದಾಗ, ಸೊ ಅಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಫ್ಲೋರಿಂಗ್ ಎಲ್ಲ ಏನಿದೆ ಬಂಡೆಗಳು ಎಲ್ಲ ಅಪ್ಪನೇ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಗರ್ಭಗುಡಿಗೆ ಗ್ರನೈಟ್ಸ್ ಎಲ್ಲ ಇದೆ ಆ ಎಂಟ್ರೆನ್ಸ್ ಅಲ್ಲಿ ಡೋರ್ ಹತ್ರ, ಅದು ಕೂಡ ಅಪ್ಪನ ಕೊಡುಗೆ ಅಂತಾನೆ ಹೇಳ್ಬೋದು. ಆವಾಗ್ಲೇ ಆ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಸಹಾಯ ಮಾಡಿದ್ರು. ನೋಡಿ, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಾವು ಅಷ್ಟು ಎಷ್ಟು ದಿನ ಇರುತ್ತೆ ಗಣೇಶನ್ ಕೂರಿಸ್ತಾರೆ, ಅಷ್ಟು ದಿನಾನೂ ನಾವು ದೇವಸ್ಥಾನದಲ್ಲೇ ಇದ್ದು ಬಿಡ್ತೀವಿ. ಈಗ ಆಫೀಸು ಅದು ಇದು ಇರೋದ್ರಿಂದ ಬರೀ ಸಂಜೆ ಮಾತ್ರನೇ ಹೋಗೋಕ್ಕಾಗುತ್ತೆ, ಈ ಸಂಡೇ ಸ್ಯಾಟರ್ಡೆ ಸಂಡೆ ಫುಲ್ ಎಂಜಾಯ್ ಮಾಡಬೇಕು ಅಂತ ಅಷ್ಟೇ. ಅಂಡ್ ಇದಾದ್ಮೇಲೆ 1 o'clock ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ಒಬ್ಬೊಬ್ಬರೇ ಮಕ್ಕಳು ಬರ್ತಾ ಇದ್ರು. ಸೊ ಲಜಿಕಾ ಹೇಗೆ ಡ್ರಾಯಿಂಗ್ ಮಾಡ್ತಾಳೆ ಅಂತ ನೋಡಿ. ಪ್ರಕುಲ್ ಕೂಡ ಏನು ಅಷ್ಟೊಂದೇನಿಲ್ಲ, ಜಸ್ಟ್ ಪಾರ್ಟಿಸಿಪೇಷನ್ಗೆ ಕಳಿಸ್ತಾ ಇದ್ದೀನಿ, ಅವನೇನು ಪ್ರಿಪೇರ್ ಕೂಡ ಆಗಿರಲಿಲ್ಲ, ಪ್ರಿಪೇರ್ ಆಗು ಅಂತ ಹೇಳಿದ್ದೆ. ಬಟ್ ಅವ್ನು ಡ್ರಾಯಿಂಗ್ ಮೇಲೆ ಅಷ್ಟಾಗಿ ಏನು ಇಂಟ್ರೆಸ್ಟ್ ಇಲ್ಲ, ಸ್ಪೋರ್ಟ್ಸ್ ಇದೆ. ಸರಿ, ಸುಮ್ಮನೆ ಆದರೂ ಪಾರ್ಟಿಸಿಪೇಟ್ ಮಾಡು ಅಂತ ಕಳಿಸಿದ್ದೆ. ಸರಿ, ನಿಮ್ಗೆ ಇಷ್ಟ ಬಂದಿದ್ದು ಏನೋ ಒಂದು ಹಾಕು ಅಂತ ಹೇಳಿ ಕಳಿಸಿದ್ದೆ. ನೋಡಿ, ಮಕ್ಕಳೆಲ್ಲ ಕೂತ್ಕೊಂಡು ಬರೀತಿದ್ದಾರೆ. ಚಿರು ಶೀಟು ಬಾಬು ಬಿರಿ ರಾಯ್ ಟೈಮ್ ಉಂಡದು ಶಶಿ ರಾಯ್ ಬಿರಿ ಹೆಸರು ಬರಿ ಇಲ್ಲಿ ಲಸಿಕಾ ರಾಯ್ ಬಿರಿ ತಂದೆ ಹೆಸರು ಅಟ್ಲ ಬೇರೆ ಕಲರ್ ತಿಸ್ಕೋ ಬೇರೆ ಕಲರ್ ಬೇರೆ ಕಲರ್ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಲಶಿಕಾ ನೋಡಿ, ಗೀಚಿದ್ದೆ ಗೀಚಿತ್ತು, ಗೀಚಿದ್ದೆ ಗೀಚಿತ್ತು. ಇನ್ನ ಪ್ರಕುಲ್ ಬಂದು ಏನೋ ಜಸ್ಟ್ ಶೇಡ್ ಆಪಲ್ ಬರೆದ್ಬಿಟ್ಟು ಶೇಡ್ ಮಾಡ್ತಾ ಇದ್ದ, ಕಲರ್ ಎಲ್ಲ ಏನು ಹಾಕ್ದಲ್ಲ, ಜಸ್ಟ್ ಪೆನ್ಸಿಲ್ ಶೇಡ್ ಇರುತ್ತಲ್ಲ
ಏನೋ ಟ್ರೈ ಮಾಡ್ತಾ ಇದ್ದ, ಸರಿ ಮಾಡ್ಲಿ ಬಿಡು ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಅಂಡ್ ಡೆಕೋರೇಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮುಂದೆಗಡೆ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಜನ ಮಕ್ಕಳು ಬಂದಿದ್ರು. ಒಂದು ಒಂದೊಂದು ಈಗ 1 to 5 ಎಲ್ಲ ಒಂದ್ ಕಡೆ ಕೂರಿಸ್ತಾರೆ. ಹಾಗೆ ಈ ತರ ಡಿವೈಡ್ ಮಾಡ್ಬಿಟ್ಟು ದೊಡ್ಡ ಮಕ್ಳು ಒಂದ್ ಕಡೆ, ಚಿಕ್ಕ ಮಕ್ಳು ಒಂದ್ ಕಡೆ, ಪ್ರೈಮರಿ ಹೈಸ್ಕೂಲ್ ಈ ತರ ಎಲ್ಲ ಡಿವೈಡ್ ಮಾಡಿ ಕೂರಿಸಿದ್ದಾರೆ. ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ, ಅದೇ ಒಂದ್ ಖುಷಿ. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೋಲೋದು ಗೆಲ್ಲೋದು ಅನ್ನೋದು ಬರಲ್ಲ, ಪಾರ್ಟಿಸಿಪೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಸ್ಕ್ರಿಬಲ್ ಮಾಡ್ಬಿಟ್ಟು ಅಮ್ಮ ನಂದು ಆಗೋಯ್ತು ಡ್ರಾಯಿಂಗ್ ಅಂತ ತಂದು ಲಶಿಕಾನೇ ಫಸ್ಟ್ ಕೊಟ್ಬಿಟ್ಲು, ಸರಿ ಬಾರಮ್ಮ ಏನೋ ಒಂದ್ ಬರ್ತಿದ್ಯಾ ಅಂದ್ಬಿಟ್ಟು ಖುಷಿ ಪಟ್ಟೆ ನಾನು. ಅದೇ ಒಂಥರ ಖುಷಿ ಅಲ್ವಾ ನೋಡೋದಿಕ್ಕೆ. ಅಂಡ್ ನಮ್ಮ ಏರಿಯಾದಲ್ಲಿ ಇನ್ನೊಂದ್ ಕಡೆ ಇದು ಗಣೇಶನ ಇಟ್ಟಿದ್ದಾರೆ. ಸೊ ಅದ್ರ ಮುಂದೆನೆ ಒಂದ್ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಇದು ಇದು ಇವ್ರು ಬೇರೆಯವರು ಇಟ್ಟಿರೋದು, ಅಂದ್ರೆ ನಮ್ಮ ಏರಿಯಾಗೆ ಬರತ್ತವೆ ಎರಡೂ ಕೂಡ. ಸೊ ಇದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಂಟಪ ಎಲ್ಲ ಹಾಕಿದ್ರು ಈ ಮದ್ವೆಗೆ ಎಲ್ಲ, ಮಂಟಪ ಎಲ್ಲ ಹೇಗ್ ಹಾಕ್ತಾರೆ ನೋಡಿ. ಸೊ ಆ ರೀತಿ ಒಂದು ಮಂಟಪನ ಹಾಕಿದ್ರು, ಮಂಟಪನೇ ತುಂಬಾ ಹೈಲೈಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಒಳಗಡೆ ದೇವ್ರನ್ನ ಕೂರ್ಸಿರೋದಾಗಿರ್ಬೋದು, ಪೂಜೆ ಮಾಡಿರ್ಬೋದು, ಸೊ ಎಲ್ಲಾನು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಪಾರ್ಕು. ಸೊ ಈ ಪಾರ್ಕ್ ಅಲ್ಲೇ ಕ್ಲೀನ್ ಆಗಿ ಸೆಟಪ್ ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ಅಲ್ಲಿ ಒಂದ್ ಗಣೇಶ, ಮಧ್ಯಕ್ಕೆ ಒಂದ್ ಹೋಗ್ತಾ ಒಂದ್ ಗಣೇಶ, ಆಮೇಲೆ ಮೈನ್ ಈ ತರ ರೈಟ್ ಸೈಡ್ ಹೋದ್ರೆ ಸ್ಟೇಜ್ ಹಾಕ್ಬಿಟ್ಟು ಮಂಟಪ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಐಡಿಯಾ ಎಲ್ಲಾನು. ಏನೋ ಎರಡು ಎರಡೆರಡು ಕಡೆ ನೋಡ್ಕೊಂಡ್ ಬಂದ್ವಿ ಅಂದ್ರೆ, ನಮ್ಮ ಏರಿಯಾದಲ್ಲೇ ಎರಡ್ ಗಣೇಶ ಕೂಸಿದೆ ಅಂತಂದ್ರೆ ಖುಷಿ. ಅಲ್ಲೂ ಒಂದ್ಸತಿ ಹೋಗಿ ನೋಡ್ಬೋದು, ಇಲ್ಲೊಂದ್ಸತಿ ಹೋಗಿ ನೋಡ್ಬೋದು ಅಂತ. ಅಂಡ್ ಇದು ಕೂಡ ಗೌರಿ ಗಣೇಶನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಸ್ಟೇಜ್ ಸೇಮ್ ಈ ಮದ್ವೆಗೆಲ್ಲ ಹೆಂಗೆ ಮಾಡ್ತಾರೆ ಸ್ಟೇಜು ಆ ರೀತಿ ಹಾಕಿದ್ರು. ನನ್ಗೆ ಆ ಮಂಟಪ ಅಂತೂ ಫಿದಾ ಅದೇ ತುಂಬಾ. ಎರಡು ದೇವ್ ಆ ಅಲ್ಲಿ ಕೂಡ ಅಷ್ಟೇ, ದೇವಸ್ಥಾನದಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿತ್ತು. ಡೆಕೋರೇಷನ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ ಹೇಗ್ ಕಾಣಿಸ್ತಿದೆ ಅಲ್ವಾ, ನೀವೇ ನೋಡ್ತಿದ್ದೀರಲ್ಲ. ಸೊ ಈ ಬ್ಲಾಗ್ ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನಾನು ಸಂಜೆ ಏನಿದೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇದೆ. ಲಶಿಕನು ಕೂಡ ರಾಧೆ ವೇಷದಲ್ಲಿ ರೆಡಿ ಮಾಡ್ಬೇಕು. ಈ ಸಲ ಬೇರೆ ತರ ರೆಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಅದೆಲ್ಲ ನೀವು ನೆಕ್ಸ್ಟ್ ವ್ಲಾಗ್ ಅಂದ್ರೆ ಪಾರ್ಟ್ 2 ವ್ಲಾಗ್ ಅಲ್ಲಿ ನೋಡ್ಬೋದು. ಸೊ ಇದು ಮಧ್ಯಾಹ್ನದವರೆಗೂ ನಾನು ಲಶಿಕೈಲಿ ಫೋಟೋ ತೆಗೆಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ನಾನು ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಟಿಕೆ ಬಾಯ್, ಲಾಟ್ಸ್ ಆಫ್ ಲವ್.